ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್. ಇವತ್ತಿನ ನ್ಯೂಸ್ ಅವರ್ನಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮತ್ತೊಮ್ಮೆ ಅಯೋಧ್ಯೆಯಿಂದ ಬೆಂಗಳೂರಿನಲ್ಲಿ ಇದ್ದು ಈ ರಿಪೋರ್ಟ್ ಮಾಡೋದಕ್ಕಿಂತ ಅಯೋಧ್ಯೆಗೆ ಬಂದು ಇಲ್ಲಿಂದಾನೇ ಸುದ್ದಿ ಕೊಡಬೇಕು ಅಂತ ಅನ್ನಿಸ್ತು. ಜೀವ ತಡ್ಕೊಳ್ಳಿಲ್ಲ, ಇಲ್ಲಿಗೆ ಬಂದು ಬಿಟ್ಟಿದ್ದೀನಿ. ನನ್ನ ಹಿಂದ್ಗಡೆ ಭವ್ಯ ರಾಮ ಮಂದಿರ, 22ನೇ ತಾರೀಕು ಲೋಕಾರ್ಪಣೆಗೊಳ್ಳಲಿರುವ ಭವ್ಯ ರಾಮ ಮಂದಿರದ ಪ್ರಾಂಗಣದಿಂದ ಇವತ್ತಿನ ನ್ಯೂಸ್ ಅವರ್ನ ಲೈವ್ ಮಾಡ್ತಾ ಇದ್ದೀನಿ. ತಯಾರಿಗಳು ಹೇಗೆ ನಡೀತಾ ಇದೆ, ಏನಾಗಿದೆ, ವಿವರಗಳನ್ನು ಇಲ್ಲಿಂದಾನೇ ಹೇಳ್ತೀನಿ. ಅದರ ಜೊತೆಗೆ ಕರ್ನಾಟಕದ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಪ್ರತಿಮೆನೇ ಫೈನಲ್ ಆಗಿ ಪ್ರಾಣ ಪ್ರತಿಷ್ಠಾಪನೆಗೊಳಪಡುತ್ತೆ ಅಂತ ಟ್ರಸ್ಟ್ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅದಕ್ಕೆ ಸಂಬಂಧಿಸಿದ ಅಪ್ಡೇಟ್ಗಳು ಸುಮಾರಿದ್ದಾವೆ, ಆ ಅಪ್ಡೇಟ್ಗಳನ್ನು ಕೊಡ್ತೀನಿ. ಅದರ ಜೊತೆಗೆ ನಾಳೆಯಿಂದ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗ್ತವೆ. 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯಾಗಲಿರುವಂತಹ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ವಿಧಿವಿಧಾನಗಳು ಶುರುವಾಗ್ತವೆ ಕಾಶಿಯ ಪಂಡಿತರೊಬ್ಬರ ನೇತೃತ್ವದಲ್ಲಿ. ಏನೇನು ವಿಧಿವಿಧಾನಗಳು, ಯಾವ ಪ್ರೊಸೆಸ್ ಇರುತ್ತೆ, ವಿವರಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಇವತ್ತು ಮಧ್ಯಾಹ್ನ ನಾವು ಬಂದಿಳಿದಾಗ ಒಂದು ಜೋರು ಗಲಾಟೆಯ ರೀತಿಯಲ್ಲಿ ಆಗ್ತಾ ಇತ್ತು. ಏನು ಗಲಾಟೆ ಅಂತ ನೋಡಿದ್ರೆ, ಇಲ್ಲಿನ ಸ್ಥಳೀಯ ಕಾಂಗ್ರೆಸ್, ಉತ್ತರ ಪ್ರದೇಶ ಕಾಂಗ್ರೆಸ್ನವರು ಇವತ್ತು ಅಯೋಧ್ಯೆಗೆ ಬಂದಿದ್ರು ದರ್ಶನ ಮಾಡಿಕೊಳ್ಳೋದಕ್ಕೆ ಅಂತ. ಕಾಂಗ್ರೆಸ್ ಹೈಕಮಾಂಡ್ ರಾಮ ಜನ್ಮಭೂಮಿ ಟ್ರಸ್ಟ್ ಕೊಟ್ಟಿರುವ ಆಮಂತ್ರಣವನ್ನು ತಿರಸ್ಕರಿಸಿದೆ, ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸ್ಥಳೀಯವಾಗಿ ಉತ್ತರ ಪ್ರದೇಶದಲ್ಲಿ ಪಾಲಿಟಿಕ್ಸ್ ನಡೀಬೇಕು ಅಂದರೆ ಈ ರೀತಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನೇ ನಾವು ತಿರಸ್ಕರಿಸಿ ಮುಂದೆ ಹೋಗ್ತೀವಿ ಅಂದ್ರೆ ಆಗೋದಿಲ್ಲ. ಕಾಂಗ್ರೆಸ್ ಮುಖಂಡರು ಇವತ್ತು ಹನುಮಾನ್ ಗಡಿಗೆ ಬಂದಿದ್ರು ದರ್ಶನ ತೆಗೆದುಕೊಳ್ಳೋದಕ್ಕೆ ಅಂತ, ಜೊತೆಗೆ ರಾಮಲಲ್ಲಾನ ದರ್ಶನ ತಗೊಳ್ತೀವಿ ಅಂತ ಬಂದಿದ್ರು. ತಮ್ಮ ವಾಹನಗಳಿಗೆ ಕಾಂಗ್ರೆಸ್ನ ಬಾವುಟ ಕಟ್ಕೊಂಡು ಬಂದಿದ್ರು, ಕೈಯಲ್ಲಿ ಕಾಂಗ್ರೆಸ್ ಧ್ವಜಗಳನ್ನು ಹಿಡ್ಕೊಂಡು ಬಂದಿದ್ರು. ಸ್ಥಳೀಯರಲ್ಲಿ ಭಯಂಕರ ಆಕ್ರೋಶ ಬಂತು, ಅದಕ್ಕೆ ಪಾಲಿಟಿಕ್ಸ್ ಮಾಡೋದಕ್ಕೆ ಬರಬೇಡಿ ಇಲ್ಲಿ ಅಂತ. ಅಯೋಧ್ಯೆಯಿಂದ ವಿಶೇಷ ನ್ಯೂಸ್ ಅವರ್ನ ನೀವು ನೋಡ್ತಾ ಇದ್ದೀರಿ. ಟೆಕ್ನಿಕಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ, ರೆಗ್ಯುಲರ್ ನ್ಯೂಸ್ ಅವರ್ ನೋಡುವಂಥ ಫೀಲ್ ಬರದೇ ಇದ್ರೆ ಕ್ಷಮೆ ಇರಲಿ. ಯಾಕಂದರೆ ಏನೇನೋ ಜುಗಾಡು ಮಾಡಿಕೊಂಡು ಇದನ್ನು ರಾಮ ಮಂದಿರದ ಎದುರುಗಡೆ ಒಂದು ಮನೆಯ ಟೆರೆಸ್ ಮೇಲಿನಿಂದ ನಾವು ನ್ಯೂಸ್ ಅವರ್ ಇವತ್ತು ಮಾಡ್ತಾ ಇದ್ದೀವಿ. ರೆಗ್ಯುಲರ್ ನ್ಯೂಸ್ ಅವರ್ ನೋಡುವ ಆ ಫೀಲ್ ನಿಮಗೆ ಬರದೇ ಹೋದರೆ ಕ್ಷಮಿಸಿ. ಆದರೆ ಅಯೋಧ್ಯೆಯಿಂದ ನ್ಯೂಸ್ ಅವರ್ ಕೊಡುವ ಆ ಒಂದು ಅನುಭವ ಇದೆಯಲ್ಲ, ಇಟ್ಸ್ ಆಲ್ ಟುಗೆದರ್ ಡಿಫ್ರೆಂಟ್. ಆ ಅನುಭವವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಅಯೋಧ್ಯೆಗೆ ಬಂದೆ, ಚಳಿ 10 ಡಿಗ್ರಿ ಟೆಂಪರೇಚರ್ ಈಗ ಅಯೋಧ್ಯೆಯಲ್ಲಿ. ಬೆಂಗಳೂರಿನಿಂದ ನೇರವಾಗಿ ಇಲ್ಲಿಗೆ ಬಂದು ಇಳಿದಾಗ ಈ ಚಳಿಗೆ ಸೆಟ್ ಆಗೋದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಸೆಟ್ಟಿಂಗ್ ಪ್ರಾಸೆಸ್ನಲ್ಲಿದ್ದೀನಿ. ಆದರೂ ಕೂಡ ವಿಪರೀತ ಥ್ರಿಲ್ನೊಂದಿಗೆ, ತುಂಬ ರೋಮಾಂಚನದೊಂದಿಗೆ ಅಯೋಧ್ಯೆಯಿಂದ ಇವತ್ತಿನ ನ್ಯೂಸ್ ಅವರ್ನ ನಿಮ್ಮೆದುರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಏಕಕಾಲದಲ್ಲಿ ಮಂಗಳಾರ್ತಿಗಳ ಮೊಳಗಿದ್ದು ಅಯೋಧ್ಯೆಯಲ್ಲಿ ಒಂದು ಕಡೆಯಿಂದ ಎಣಿಸ್ತಾ ಬಂದರೆ ಒಂದು ಕೊನೆ ಪಕ್ಷ 3-4 ಸಾವಿರ ದೇವಸ್ಥಾನಗಳಿದ್ದಾವೆ. ಏಕಕಾಲದಲ್ಲಿ ಮಂಗಳಾರ್ತಿ ಇಷ್ಟೋ ತನಕ ಗಂಟೆಯ ನಿನಾದ ಕೇಳಿಸ್ತಾ ಇತ್ತು, ಇಲ್ಲಿ ಈಗಷ್ಟೇ ನಿಂತಿದೆ. ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಿ 22ನೇ ತಾರೀಕು ಲೋಕಾರ್ಪಣೆಗೊಳ್ಳಲಿರುವಂಥ ಭವ್ಯ ರಾಮ ಮಂದಿರ. ಹಿಂದ್ಗಡೆ ಇಮಿಡಿಯೇಟ್ ಆಗಿ ನಿಮಗೆ ಕಾಣಿಸ್ತಾ ಇರೋದು ಭಕ್ತಿ ಪಥ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಲೋಕಾರ್ಪಣೆ ಮಾಡಿದ್ರು. ಅಯೋಧ್ಯೆ ಏರ್ಪೋರ್ಟನ್ನು, ಅಯೋಧ್ಯೆ ರೈಲ್ವೆ ನಿಲ್ದಾಣವನ್ನು, 4 ಪಥಗಳನ್ನು ಲೋಕಾರ್ಪಣೆ ಮಾಡಿದ್ರು. ಅದರ ಎದುರುಗಡೆಯಿಂದ ನಾನು ಇವತ್ತು ನಿಮಗೆ ನೇರ ಪ್ರಸಾರದಲ್ಲಿ ನ್ಯೂಸ್ ಅವರ್ನ ಕೊಡ್ತಾ ಇದ್ದೀನಿ. ಏನಿವತ್ತಿನ ಸುದ್ದಿ? ಅಯೋಧ್ಯೆ ಸುದ್ದಿನೇ ದೊಡ್ಡ ಸುದ್ದಿ. ಒಂದು ಸುದ್ದಿ ಅಧಿಕೃತಗೊಂಡಿತು, ಒಂದು 15 ದಿವಸದ ಹಿಂದೆ ಬಂತು, ಎಲ್ಲ ಕಡೆಯೂ ಸಂಭ್ರಮಗಳಾದವು, ಕರ್ನಾಟಕದ ಜನ ತುಂಬ ಹೆಮ್ಮೆ ಪಟ್ಟರು. ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲಾನ ವಿಗ್ರಹ ಅಂತಿಮವಾಗಿ ಪ್ರಾಣ ಪ್ರತಿಷ್ಠಾಪನೆಗೊಳಪಡುತ್ತೆ. ಅಂತಿಮವಾಗಿ ಈ ನನ್ನ ಹಿಂದೆ ಕಾಣಿಸ್ತಾ ಇರುವ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವುದೇ ಆ ಮೂರ್ತಿ ಅನ್ನುವ ಸುದ್ದಿ ಬಂತು. ಆದರೆ ಅದನ್ನ ಟ್ರಸ್ಟ್ ಅಧಿಕೃತವಾಗಿ ಘೋಷಿಸಿರಲಿಲ್ಲ. ಇವತ್ತು ಘೋಷಣೆ ಮಾಡಿದ್ರು. ಟ್ರಸ್ಟ್ನ ಸಂಚಾಲಕರಿದ್ದಾರೆ ಚಂಪಕ್ ರಾಯ್ ಅಂತ, ಅವರೊಂದು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಟ್ರಸ್ಟಿನ 12 ಸದಸ್ಯರ ಪೈಕಿ 11 ಸದಸ್ಯರು ಒಕ್ಕೊರಲ್ನಿಂದ ಹೇಳಿದ್ರು, ಈ ಮೂರ್ತಿ ಬಹಳ ಚೆನ್ನಾಗಿದೆ, 5 ವರ್ಷದ ಬಾಲಕನಾಗಿದ್ದಾಗ ರಾಮ ಹೇಗಿದ್ದ ಅನ್ನುವಂತ ಮೂರ್ತಿಯನ್ನ ಅದು ಅರುಣ್ ಯೋಗಿರಾಜರ ಪರಿಕಲ್ಪನೆಯಲ್ಲಿ ಮೂಡಿ ಬಂದಂತಹ ಪ್ರತಿಮೆ ಅದು. ಆ ಪ್ರತಿಮೆಯನ್ನು ಫೈನಲ್ ಮಾಡಿದ್ದಾರೆ ಅಂತ ಇವತ್ತು ಟ್ರಸ್ಟ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆಕ್ಚುಲಿ ಅಧಿಕೃತವಾಗಿ ಸಂಭ್ರಮ ಪಡುವಂಥದ್ದು ದಿನ ಇವತ್ತು. ಅರುಣ್ ಯೋಗಿರಾಜ್
ಮೈಸೂರಿನವರು, MBA ಗ್ರಾಜ್ಯುಯೇಟು, ಇನ್ನು 40 ವರ್ಷ ಕೂಡ ತುಂಬಿಲ್ಲ. ಬಹಳ ಪ್ಯಾಷನೇಟ್ ಆಗಿ ಶಿಲ್ಪಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಅವರ ತಲೆ ಅಂದರೆ ಅವರ ಕುಟುಂಬ 7ನೇ ತಲೆಮಾರಿನ ಶಿಲ್ಪಿಗಳವರು, 7ನೇ ತಲೆಮಾರು ಅಂತ ಹೇಳ್ತಾರೆ. ಅದ್ಭುತ, ಒಂದಕ್ಕಿಂತ ಒಂದು ಅದ್ಭುತವಾದ ಶಿಲ್ಪಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಕೇದಾರದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಅವರೇ ಮಾಡಿದ್ದು, ಕರ್ತವ್ಯ ಪಥದಲ್ಲಿ, ದೆಹಲಿಯ ಕರ್ತವ್ಯ ಪಥದಲ್ಲಿ ಪಾರ್ಲಿಮೆಂಟ್ ಹತ್ರ ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆ ಅರುಣ್ ಯೋಗಿರಾಜ್ ಮಾಡಿದ್ದು. ಅವರ ಏನು ಕಿರೀಟಕ್ಕೆ ಮತ್ತೊಂದು ಗರಿ ಅನ್ನುವಂತೆ ಅಯೋಧ್ಯೆಯಲ್ಲಿ ಮುಂದಿನ ಶತಶತಮಾನಗಳ ಕಾಲ, ಸಹಸ್ರಮಾನಗಳ ಕಾಲ ಪೂಜೆಗೆ ಒಳಪಡುವಂಥ ಅಯೋಧ್ಯೆಯ ಕಡೆಗೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಕೋಟ್ಯಂತರ ಜನರನ್ನು ಸೆಳೆಯಲಿರುವಂತಹ ಪ್ರತಿಮೆಯನ್ನು ಅರುಣ್ ಯೋಗಿರಾಜ್ ಮಾಡಿದ್ದಾರೆ ಅನ್ನುವಂಥದ್ದು ಅವರಿಗೊಂದು ಹೆಮ್ಮೆ. ಇವತ್ತು ಅಧಿಕೃತವಾಗಿ ಚಂಪಕರಾಯ್ ಅವರು ಘೋಷಣೆ ಮಾಡಿದ ನಂತರ ಅವರ ಮನೆಗೆ 100 ಜನ ಹೋದರು. ಅವರ ತಾಯಿಯವರಿಗೆ ಅಭಿನಂದನೆ, ಕುಟುಂಬದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ನೆನಪಿರಲಿ, ಒಂದು ವೃತ ಮಾಡಿದಂತೆ ಮಾಡಿದ್ದಾರೆ. 3 ಶಿಲ್ಪಗಳನ್ನು 3 ಶಿಲ್ಪಿಗಳ ಕೆತ್ತಿದ್ರು. 3ರ ಪೈಕಿ ಯಾವುದು ಅನ್ನೋದನ್ನು ಟ್ರಸ್ಟ್ ನೋಡಿ ತೀರ್ಮಾನ ಮಾಡಬೇಕಾಗಿತ್ತು. ಆ ಪೈಕಿ ಈಗ ಅರುಣ್ ಯೋಗಿರಾಜರ ಪ್ರತಿಮೆ ಆಯ್ಕೆಗೊಂಡಿದೆ. ಮತ್ತೊಂದು ಪ್ರತಿಮೆಯನ್ನು ಇನ್ನೊಬ್ಬ ಕನ್ನಡಿಗರು ಮಾಡಿದರು. ಅವರು ಉತ್ತರ ಕನ್ನಡ ಜಿಲ್ಲೆಯವರು. ಅವರು ಮಾಡಿದಂಥ ಪ್ರತಿಮೆ, ಗಣೇಶ್ ಭಟ್ ಅನ್ನುವಂಥವ್ರು ಕೆತ್ತಿದಂಥ ಪ್ರತಿಮೆ ಒಂದು. ಇನ್ನೊಂದು ಇಡಗುಂಜಿಯ ಕುಟುಂಬ, ಅದು ಶಿಲ್ಪಿಗಳ ಕುಟುಂಬ. ಮತ್ತೊಂದು ಪ್ರತಿಮೆಯನ್ನು ರಾಜಸ್ಥಾನದ ಶಿಲ್ಪಿಗಳು ಮಾಡಿದರು. ರಾಜಸ್ಥಾನದ ಪ್ರತಿಮೆ ಅಮೃತಶಿಲೆಯಲ್ಲಿ, ಅಚ್ಚ ಬಿಳಿಯ ಅಮೃತಶಿಲೆಯಲ್ಲಾಗಿದ್ದರೆ ಸತ್ಯನಾರಾಯಣ ಅನ್ನುವಂಥವ್ರು ಮಾಡಿದಂಥ ಪ್ರತಿಮೆ ಅದು, ಅಚ್ಚ ಬಿಳಿಯ ಅಮೃತಶಿಲೆಯಲ್ಲಿ ಮಾಡಿದ್ದಾಗಿದ್ದರೆ ಇದು ಎರಡೂ ಕೂಡ ಕಪ್ಪು ಶಿಲ್ಪದಲ್ಲಿ ಮಾಡಿದಂಥದ್ದಾಗಿತ್ತು. ಇವತ್ತು ಚಂಪಕರಾಯ್ ಅವರು ಘೋಷಣೆ ಮಾಡಿದ್ರು, ಕೇಳಿಸ್ಕೊಳ್ಳಿ ಒಂದ್ಸಲ. ಅರುಣ್ ಯೋಗಿರಾಜ್ ಮೈಸೂರ್ ನಿವಾಸಿ, ಅನೇಕ ಪೀಳಿಯೋ ಸೇ ಜಿಸ್ಕೆ ಪರಿವಾರ ಮೇ ಮೂರ್ತಿ ನಿರ್ಮಾಣ ಕಾ ಕಾರ್ಯ ಚಲತಾ ಹೈ. ಮೇರಿ ಜಾನ್ಕಾರಿ ಕೆ ಅನುಸಾರ ಕೇದಾರನಾಥ್ ಮೇ ಶಂಕರಾಚಾರ್ಯ ಜಿ ಕಿ ಪ್ರತಿಮಾ ಉಸಿ ನೌಜವಾನ್ ನೇ ಬನಾಯಿ ಹೈ. ಬಹುತ್ ಕಮ್ ಉಮರ್ ಕಾ ಹೈ, 40-45 ಜ್ಯಾದಾ ನೇ ಲಗ್ತಾ ಮುಝೆ. ಅತ್ಯಂತ ವಿನಮ್ರ ಹಸ್ಮುಖ, ದಿಲ್ಲಿ ಮೇ ಇಂಡಿಯಾ ಗೇಟ್ ಕೆ ನೀಚೆ ಛತ್ರಿ ಕೆ ನೀಚೆ ಸುಭಾಷ್ ಚಂದ್ರ ಬೋಸ್ ಕಿ ಸ್ಥಾಪನಾ ಹುಯಿ ಹೈ. ವೋ ಪ್ರತಿಮಾ ಭಿ ಉಸಿ ಯೋಗಿರಾಜ್ ನೇ ಬನಾಯಿ ಹೈ, ಅರುಣ್ ಯೋಗಿರಾಜ್. और जिस तरह से उसने यह जीवन जिया है, शायद आप सोच नहीं सकते. उसने 15-15 दिन 30 दिन फोन अपने पास नहीं रखा, अपने बच्चों से बात नहीं, इतना एकाग्र होकर किया है. उसकी मूर्ति का चयन किया गया है और सभी लोगों ने उसकी मूर्ति की प्रशंसा की. सभी का अर्थ है उपस्थित ಚಂಪಕ್ ರಾಯ್ ಟ್ರಸ್ಟಿನ ಸಂಚಾಲಕರು ಅವರೇ ಮಾಧ್ಯಮದ ಜೊತೆ ಮಾತಾಡೋದು. ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅಲ್ಲಿಗೆ ಅರುಣ್ ಯೋಗಿರಾಜರ ಕುಟುಂಬದಲ್ಲೂ ಕೂಡ ಸಂಭ್ರಮ. ನಾನು ಹಿಂದೆ ಒಂದ್ಸಲ ಬಹಳ ವಿವರವಾಗಿ ಹೇಳಿದ್ದೆ. ಈಗ ಕೃಷ್ಣ, ಬಾಲಕೃಷ್ಣ ಅಂದ್ರೆ ನಮ್ಮ ತಲೆ ಮುಂದೆ ಒಂದು ಚಿತ್ರ ಬರುತ್ತೆ, ಒಂದು ಕಲ್ಪನೆ ಬರುತ್ತೆ. 100 ಜನ ತಮ್ಮ ತಮ್ಮ ಕಲ್ಪನೆಯ ಕೃಷ್ಣನನ್ನು ಬಿಡಿಸಿದ್ದಾರೆ. ಯಾವ ವಯಸ್ಸಿನ ಕೃಷ್ಣ ಬೇಕು ಅಂದರೂ ಅದಕ್ಕೆ ತಕ್ಕನಾದ ಒಂದು ಪೇಂಟಿಂಗ್ ಆದರೂ ಸಿಗುತ್ತೆ, ಮೂರ್ತಿ ಆದರೂ ಸಿಗುತ್ತೆ. ಒಂದು ತಲೆಯಲ್ಲೊಂದು ಪರಿಕಲ್ಪನೆ ಇದೆ ನಮಗೆ, ಕೃಷ್ಣ ಹೆಂಗಿದ್ದ ಅಂತ. ಆದರೆ ರಾಮ ಬಾಲಕನಾಗಿದ್ದಾಗ ಹೇಗಿದ್ದ ಅನ್ನೋದಕ್ಕೆ ಯಾವ ಪರಿಕಲ್ಪನೆಯೂ ಇರಲಿಲ್ಲ. ಒಂದು ಟಾಸ್ಕ್ ರೀತಿಯಲ್ಲಿ ಕೊಟ್ಟರು. ಅದಕ್ಕೆ 3 ಜನ ಶಿಲ್ಪಿಗಳು 4-5 ವರ್ಷದ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇದ್ರಂತೆ ಕೂತ್ಕೊಂಡು. ಅವರ ಹಾವಭಾವಗಳು ಹೆಂಗಿರ್ತವೆ, ಅವರು ಖುಷಿಯಾದಾಗ ಮಂದಸ್ಮಿತರಾದಾಗ ಹೆಂಗೆ ಕಾಣಿಸ್ತಾರೆ, ಅವರ ಮುಖದಲ್ಲಿನ ಅಮಾಯಕತೆ ಹೆಂಗಿರುತ್ತೆ ಅಂತ ತುಂಬ ಸ್ಟಡಿ ಮಾಡಿದ್ರಂತೆ. ಅದನ್ನು ಸ್ಟಡಿ ಮಾಡಿ ತಮ್ಮ ಬಹಳ ಸೀಕ್ರೆಟ್ ಆಗಿಟ್ಟಿದ್ರು. ನೆನಪಿರಲಿ, ಇಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಕರಸೇವಕಪುರಂ ಅಂತಿದೆ. ಕರಸೇವಕಪುರಂನ ಪಕ್ಕದಲ್ಲಿ 3 ಜನ ಶಿಲ್ಪಿಗಳಿಗೆ ಪ್ರತ್ಯೇಕವಾದ ಕೊಠಡಿಗಳನ್ನು ಕೊಟ್ಟು ಇಲ್ಲಿ ನಿಮ್ಮ ಶಿಲ್ಪಗಳನ್ನು ಮಾಡಿ ಅಂತ. ಒಬ್ಬರು ಮಾಡ್ತಾ ಇರುವ ಶಿಲ್ಪವನ್ನು ಇನ್ನೊಬ್ಬರು ನೋಡಿಲ್ಲ. ಇವರು ತಮ್ಮ ಪರಿಕಲ್ಪನೆಯ ರಾಮ, ತಮ್ಮ ಪರಿಕಲ್ಪನೆಯ ರಾಮ ಅಂತ. ಜೊತೆಗೆ ಶಿಲ್ಪಕಲೆ ಅಂದರೆ ಆ ಒಂದು ಪ್ರತಿಮೆ ಕೆತ್ತನೆಯನ್ನು ಆರಂಭಿಸುವಾಗ ಅದರದ್ದೇ ಆದಂಥ ಧಾರ್ಮಿಕ ವಿಧಿವಿಧಾನಗಳು ಇರ್ತವೆ. ಪುರೋಹಿತರು ಬಂದು ಕಂಕಣ ಕಟ್ಟಿರ್ತಾರೆ. ಪೂರ್ತಿಯಾಗಿ
ಪ್ರತಿಮೆಯನ್ನ ಶಿಲ್ಪವನ್ನ ಕೆತ್ತಿ ಮುಗಿಸೋ ತನಕ ಆ ಕಂಕಣವನ್ನ ತೆಗೆಯೋ ಹಾಗಿಲ್ಲ. ಆ ಸಂದರ್ಭದಲ್ಲಿ ಆಹಾರ ಏನಿರಬೇಕು, ಏನು ಊಟ ಮಾಡಬೇಕು ಅನ್ನೋದು ಕೂಡ ಸ್ಪೆಸಿಫಿಕ್ ಆಗಿದೆ. ಅದನ್ನ ಒಂದು ವೃತ್ತದಂತೆ ಪಾಲನೆ ಮಾಡಿ ಈ ಒಂದು ಕೆತ್ತನೆಯ ಕಾರ್ಯವನ್ನ ಮೂರು ಜನ ಶಿಲ್ಪಿಗಳು ಮಾಡಿದ್ದಾರೆ. ನೆನಪಿರಲಿ, ಮೂರು ಶಿಲ್ಪಗಳಿದ್ದಾವೆ, ಆ ಮೂರರ ಪೈಕಿ ಒಂದನ್ನ ಆಯ್ಕೆ ಮಾಡಬೇಕಾಗಿತ್ತು. ಟ್ರಸ್ಟಿಗೆ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಶಿಲ್ಪವನ್ನು ಆಯ್ಕೆ ಮಾಡಿದ್ದಾರೆ. ಉಳಿದ ಎರಡು ಶಿಲ್ಪಗಳು ಕೂಡ ಮಂದಿರದ ಪ್ರಾಂಗಣದಲ್ಲೇ ಇರ್ತವೆ, ಉಳಿದ ಎರಡು ಕೂಡ ಅಲ್ಲೇ ಇರ್ತವೆ. ಅರುಣ್ ಯೋಗಿರಾಜರ ಬಾಲ ರಾಮಲಲ್ಲ ಮಾತ್ರ ಪ್ರಾಣ ಪ್ರತಿಷ್ಠಾಪನೆಗೆ ಒಳಪಡುವಂಥದ್ದು. ಇವತ್ತು ಸುದ್ದಿ ಅಧಿಕೃತಗೊಂಡಿತು. ಆಕ್ಚುಲಿ ಬಹುಶಃ ಅರುಣ್ ಯೋಗಿರಾಜರು ಒಂದು ಹಿಂಟ್ ಸಿಕ್ಕಿತ್ತು ಅಂತ ಅನ್ಸುತ್ತೆ. ಅವ್ರು ತಮ್ಮ ತಾಯಿ ಜೊತೆ ಸಂತೋಷ ಹಂಚಿಕೊಂಡಿದ್ರು, ತಾಯಿ ಸಂಬಂಧಿಕರಿಗೆ ಹೇಳಿದ್ರು, ಆ ರೀತಿಯಲ್ಲಿ ಸುದ್ದಿ ಲೀಕ್ ಆಗಿಬಿಟ್ಟಿತ್ತು. ಈಗ ಒಂದು 10-12 ದಿವಸಗಳ ಹಿಂದೆ ದೊಡ್ಡ ಸಂಭ್ರಮ ಆವಾಗ. ಅವತ್ತು ಕೂಡ ಅವ್ರ ಕುಟುಂಬದವ್ರು ಮಾತಾಡಿದ್ರು. ಇವತ್ತು ದಿಸ್ ಇಸ್ ಆಫಿಷಿಯಲ್, ಈಗ ಅಧಿಕೃತವಾಗಿ ಘೋಷಣೆಗೊಂಡಿದೆ. ಇವತ್ತು ಕುಟುಂಬದವ್ರು ಏನಂತಾರೆ ಕೇಳಿಸ್ಕೊಳ್ಳಿ. ತುಂಬಾನೇ ಖುಷಿ ಅನ್ನಿಸ್ತಾ ಇದೆ ಅಂದ್ರೆ ನಮ್ಮನೆಯವ್ರು ಇದ್ರು ಇನ್ನೂ ಖುಷಿ ಪಡೋರನ್ನ ಅವನಿಗೆ ಅದೊಂದೇ ಹಿಡಿದಿದೆ. ನನಗೂ ಅದೇನೆ ಒಂದು ಖುಷಿ ತಕ್ಕಂತ ಒಂದು ದುಃಖನೂ ಕೊಟ್ಟಿರ್ತಾನೆ ದೇವ್ರು ಅನ್ಕೋತೀವಿ. ತುಂಬಾನೇ ಚೆನ್ನಾಗಿ ಮಾಡಿದಾನೆ, ಮಗು ತರನೇ ಮುಖ ಇದೆ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ, ನಮ್ಗೆ ಎಲ್ಲರಿಗೂ ಸಂಭ್ರಮದ ವಿಷಯ ಆಗಿದೆ. ಈಗ ಏನನ್ಸ್ತದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಪುಣ್ಯವಂತರು ನಾವು, ಮತ್ತೆ ಈ ಸಾರ್ಥಕ ಭಾವನೆ ಮೂಡಿ ಬಂದ್ಬಿಟ್ಟಿದೆ ನಮ್ಗೆ ಜೀವನದಲ್ಲಿ. ಒಳ್ಳೆ ಕೆಲಸಗಾರ, ಅದ್ರ ಬಗ್ಗೆ ಏನು ಹೇಳ್ಬೇಕಾಗಿರಲಿಲ್ಲ. ಆದರೂ ಕೆಲಸದಲ್ಲಿ ಬೆಳಗ್ಗೆ 7 ಗಂಟೆಗೆ ಬಂದು ಕೆಲಸ ಮಾಡ್ತಿದ್ದ ಇಲ್ಲಿ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ 6 ತಿಂಗಳಿಂದ ಬಂದಿಲ್ಲ. ರಾಮಲೀಲಾ ಮೂರ್ತಿ ಭಾಳ ಫೈನಾಗಿ ಬಂದಿದೆ, ನೋಡಿದ್ದೀನಿ. ಈ ರಾಮ ಮಂದಿರ ಕಟ್ಟಬೇಕು ಅಂತ ಹಲವಾರು ವರ್ಷಗಳಿಂದ ಪ್ರಯತ್ನಗಳು ನಡೆದಿತ್ತು. ಈಗ ಅದರ ಕೂಡ ಬಂದು ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿರ್ತಕ್ಕಂಥ ರಾಮಲಲ್ಲ ವಿಗ್ರಹ ಫೈನಲ್ ಆಗಿ ಇಡೀ ಭಾರತಕ್ಕೆ ಅದು ಸಮರ್ಪಣೆ ಆಗ್ತದೆ ಅಂತಂದರೆ ನನಗೆ ತುಂಬ ಹೃದಯದ ಸಂತೋಷ ಆಗ್ತಾ ಇದೆ. ಅರುಣ್ ಅವರು ಅವ್ರ ತಂದೆನೇ ಗುರುಗಳು ಅಂತಲೇ ಅವ್ರ ಭಾವನೆ ಇತ್ತು. ಪ್ರತಿಯೊಂದು ಅವರು ಏನೇನು ಮಾಡ್ತಾಯಿದ್ರು ಸೂಕ್ಷ್ಮವಾಗಿ ಗಮನಿಸಿ ಕಲ್ತಿದ್ದ ಮನುಷ್ಯ ಅವರು. ಸೊ ಇವತ್ತಿನ ಸಾಧನೆಗೆ ಅವರ ತಂದೆ ಹಾಕೊಟ್ಟಿದ್ದ ಅಡಿಪಾಯ ಇದು ಈ ಲೆವೆಲ್ಗೆ ರೀಚ್ ಆಗೋಕ್ಕೆ ಇದಾಯಿತು ಅಂತ ನಾನು ಅನ್ಕೋತೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ, ಮತ್ತು ನಮ್ಮ ತಂದೆ ಹೆಸರನ್ನು ಉಳಿಸ್ದಾ, ಮತ್ತು ನಮ್ಮ ತಾತನವ್ರದ್ದು ಹೆಸರನ್ನು ಉಳಿಸ್ದಾ, ನಮ್ಮ ಒಂದು ಕುಟುಂಬಕ್ಕೇನೆ ಒಂದು ಬರೀ ಖುಷಿ ಅಂತ ಹೇಳ್ತಿದ್ದಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಇದೆ, ಗೂಸ್ ಬಂಪ್ಸ್ ಬರ್ತಾ ಇತ್ತು, ರೋಮಾಂಚನ ಆಗುವಂಥ ಸನ್ನಿವೇಶ ಅದು. ನನ್ನ ಹಿಂದ್ಗಡೆ ಕಾಣಿಸ್ತಾ ಇರೋದು ಬರೀ ಜಾಗ ಅಲ್ಲ, ಒಂದು ಕಟ್ಟಡ ಅಲ್ಲ, ಅಥವಾ ಯಾವುದೋ ದೇವಸ್ಥಾನಗಳ ಪೈಕಿ ಒಂದು ದೇವಸ್ಥಾನ ಅಲ್ಲ. ಇಲ್ಲಿ ಒಂದು ರಾಮ ಮಂದಿರ ಆಗಬೇಕು ಅಂತ 500 ವರ್ಷ ಹೋರಾಡಿದೆ ಈ ದೇಶ. ತಲೆಮಾರುಗಳ ಕನಸು ಕಾಣ್ತಾ ಕನವರ್ಸ್ತಾ ಸತ್ತೋಗ್ಬಿಟ್ಟಿದ್ದಾರೆ ಅನೇಕ ತಲೆಮಾರುಗಳು. ಅಂತಿಮವಾಗಿ ಒಂದು ರಾಮ ಮಂದಿರ ಇಲ್ಲಿ ಆಗ್ತಾ ಇದೆ. ಅದರ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಒಳಪಡ್ತಾ ಇರುವಂತಹ ಮೂರ್ತಿಯನ್ನ ತಮ್ಮ ಮಗ ಕೆತ್ತಿದ್ದಾನೆ, ತಮ್ಮ ಯಜಮಾನರು ಕೆತ್ತಿದ್ದಾರೆ, ತನ್ನ ತಮ್ಮ ಕೆತ್ತಿದ್ದಾರೆ. ಲುಕ್ ಅಟ್ ದಟ್ ಫೀಲಿಂಗ್, ಅದು ಹೆಂಗಿರುತ್ತಾ, ಆ ಸಂತೋಷ ಹೆಂಗಿರುತ್ತೆ ಅನ್ನೋದು. ಜೊತೆಗೆ ಅವ್ರಿಗೂ ಹೆಮ್ಮೆ ಇದೆಯಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಇದೆ. ಇಂಥ ಒಬ್ಬ ಶಿಲ್ಪಿ ಕರ್ನಾಟಕದಲ್ಲಿದ್ದಾರೆ, ಮೈಸೂರಿನಲ್ಲಿದ್ದಾರೆ, MBA ಗ್ರಾಜ್ಯುಯೇಟ್, MNC ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡೋಕ್ಕಾಗಲಿಲ್ಲ ಅಂತಿಲ್ಲ, ಇಲ್ಲ, ಶಿಲ್ಪಕಲೆನೇ ನನ್ನ ಆಯ್ಕೆ ಅಂದ್ಕೊಂಡು ಬಂದಿದ್ದಾರೆ. ನಾನು ಮೊನ್ನೆನೂ ಹೇಳಿದ್ದೆ, ಇವತ್ತು ಮತ್ತೊಂದು ಸಲ ಹೇಳ್ತೀನಿ, ಅವ್ರದ್ದು ಫೇಸ್ಬುಕ್ ಪೇಜ್ ಇದೆ, ಒಂದಷ್ಟು ಶಿಲ್ಪಗಳನ್ನು ಫೋಟೋಗಳನ್ನು ಹಾಕಿದ್ದಾರೆ. ನಾಟ್ ಅನ್ ಈಸಿ ಟಾಸ್ಕ್, ಶಿಲ್ಪಕಲೆಯನ್ನು ಮಾಡ್ಬೋದು ರೀ. ಆ ದೇವರ ಮುಖದ ಮೇಲೆ ಆ ದೈವಿ ಕಳೆಯನ್ನು ಕಲ್ಲಿನಲ್ಲಿ ಕೆತ್ತೋದಿದೆಯಲ್ಲ, ಆ ಮನುಷ್ಯ ಪಡ್ಕೊಂಡು ಬಂದಿದ್ದಾರೆ ಅರುಣ್ ಯೋಗಿರಾಜ್. ಶಿಲ್ಪ ಕೆತ್ತ ಅಂದರೆ ರಾಮಲಲ್ಲನ ಕೆತ್ತನೆ ಮಾಡೋದಕ್ಕೆ ಶುರು ಮಾಡಿದ ನಂತರ ಎಲ್ಲೂ ಕಾಣಿಸ್ಕೊಂಡ್ಲೇ, ಎಲ್ಲೂ ಮಾತಾಡಿಲ್ಲ ಅವರು. ಒಂದು ವೃತ್ತದಲ್ಲಿದ್ದಾರೆ, ಇಲ್ಲೇ ಇದ್ದಾರೆ. ಲೆಟ್ ಅಸ್ ಯುನೋ ಸಿ, ಮಾತಾಡ್ಸಕ್ಕೆ ಟ್ರೈ ಮಾಡೋಣ. ಅದ್ರ ಜೊತೆಗೆ ಆ ಕಲ್ಲಿನ ಪುಣ್ಯ ನೋಡಿ, ಎಂಥ ಪುಣ್ಯ ಮಾಡಿತ್ತು ಆ ಕಲ್ಲು ಅಂತ. ಹಾರೋಹಳ್ಳಿ ಅನ್ HD ಕೋಟೆಯ ಹಾರೋಹಳ್ಳಿ ಅನ್ನುವಂಥ ಹಳ್ಳಿಯ ಜಮೀನಿನ ಒಳಗಡೆ ಸಿಕ್ಕಾಕೊಂಡಿದ್ದಂಥ ಕೃಷ್ಣ ಶಿಲೆ ಲಕ್ಷಾಂತರ ವರ್ಷಗಳಿಂದ, 1600 ವರ್ಷಗಳಿಂದ ಅಲ್ಲೇ ಇತ್ತದು. ಆ ಕಲ್ಲು ಕಾಡುಗಲ್ಲು, ಆ ಕಾಡುಗಲ್ಲು ಅರುಣ್ ಯೋಗಿರಾಜರ ಕೈಗೆ ಸಿಕ್ಕು ಪ್ರತಿಮೆಯಾಗಿ ಮುಂದಿನ 1000 ವರ್ಷ ಪೂಜಿಸಿಕೊಳ್ಳುತ್ತೆ, ಮುಂದಿನ 1000 ವರ್ಷ ಆರಾಧನೆಗೊಳಪಡುತ್ತೆ ಆ ಕಲ್ಲು. ಆ ಕಲ್ಲಿಂದು ಅಷ್ಟೇ ದೊಡ್ಡ ಪುಣ್ಯ. ಇಲ್ಲಿ ಹನುಮಾನ್ ಗ್ರಾನೈಟ್ಸ್ ಅಂತ
ರಾಮ ಮಂದಿರದ ಬೇಸ್ಮೆಂಟ್ ಏನಿದೆಯಲ್ಲ, ಬೇಸ್ಮೆಂಟ್ಗೆ 17,000 ಗ್ರಾನೈಟ್ನ ತುಂಡುಗಳನ್ನು ಹಾಕಿದ್ದಾರೆ. 17,000 ಅದೆಲ್ಲ ಬಂದಿದ್ದು ಚಿಕ್ಕಬಳ್ಳಾಪುರದಿಂದ, ಚಿಕ್ಕಬಳ್ಳಾಪುರದ ಸಾದರಹಳ್ಳಿಯ ಕ್ವಾರಿಯಿಂದ ಬಂದಿದೆ. ಆ ಕಲ್ಲನ್ನು ಸಪ್ಲೈ ಮಾಡುವ ಟೆಂಡರು ಹನುಮಾನ್ ಗ್ರಾನೈಟ್ಸ್ನವ್ರು ಸಿಕ್ಕಿತ್ತು. ಅದರ ಓನರ್ ಹೆಸರು ಶ್ರೀನಾಥ್ ಅಂತ. ಶ್ರೀನಾಥ್ ಅವರು ಇಲ್ಲಿದ್ದರೆ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ನಾನು. ಶ್ರೀನಾಥ್ ಅವರಿಗೆ ಎಚ್ ಡಿ ಕೋಟೆಯ ಹಾರೋಹಳ್ಳಿಯಲ್ಲಿ ಇಂಥದ್ದೊಂದು ಕಲ್ಲು ಇದೆ. ಆ ಕಲ್ಲು ಬಹುಶಃ ರಾಮಲಲ್ಲಾನ ಮೂರ್ತಿಗೆ ಯೋಗ್ಯ ಇದ್ರೂ ಇರಬಹುದು ಅನ್ನುವ ಒಂದು ಮಾಹಿತಿ ಬರುತ್ತೆ. ಅವರು ಆ ಕಲ್ಲನ್ನು ನೋಡೋದಕ್ಕೆ ಹೋಗ್ತಾರೆ. ಜೊತೆಗೆ ಬಡಿಗೇರ್ ಅನ್ನುವಂಥವ್ರು, ಮಾನಪ್ಪ ಬಡಿಗೇರ್ ಅನ್ನುವಂಥವ್ರು ಆ ಕಲ್ಲನ್ನು ಪರೀಕ್ಷೆ ಮಾಡ್ತಾರೆ, ಅದೇ ಸ್ಥಳದಲ್ಲಿ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದ್ಮೇಲೆ ಇದು ಅತ್ಯಂತ ಸೂಕ್ತವಾದ ಕಲ್ಲು ಅಂತ ಗೊತ್ತಾಗುತ್ತೆ. IIRM ಏನೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ಅಂತ ಕೋಲಾರದಲ್ಲಿ ಇದೆಯಂತೆ. ಕೋಲಾರಕ್ಕೆ ತಗೊಂಡೋಗಿ ಅದನ್ನು ಟೆಸ್ಟ್ ಮಾಡಿಸ್ತಾರೆ. ಟೆಸ್ಟ್ ಮಾಡಿಸಿದಾಗ ಇದು ಸೂಕ್ತವಾಗಿರುವ ಕಲ್ಲು ಅಂತ ರಿಪೋರ್ಟ್ ಬರುತ್ತೆ. ಅದಕ್ಕಿಂತ ಮುಂಚೆ ನೇಪಾಳದಲ್ಲಿ ಸಿಗುವಂಥ ಒಂದು ನಿರ್ದಿಷ್ಟ ಕಲ್ಲಿನಲ್ಲಿ ರಾಮನ ಮೂರ್ತಿ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿರುತ್ತೆ. ಚರ್ಚೆಗಳು ನಡೀತಾ ಇರ್ತವೆ. ಅರುಣ್ ಯೋಗಿರಾಜ್ ಹೇಳ್ತಾರೆ, ಇಲ್ಲ, ಆ ಕಲ್ಲಿಗಿಂತ ಎಚ್ ಡಿ ಕೋಟೆಯ ಕಲ್ಲು ಹೆಚ್ಚು ಸೂಕ್ತವಾದದ್ದು, ಹೆಚ್ಚು ಪ್ರಶಸ್ತವಾದದ್ದು ಅಂತ. ಯಾಕಂದರೆ ಮುಂದಿನ 1,000 ವರ್ಷ ಪೂಜಿಸಬೇಕಾದಂತಹ ರಾಮನ ವಿಗ್ರಹ, ಆ ವಿಗ್ರಹ ಅಭಿಷೇಕ ಮಾಡ್ತಾರೆ, ಅದಕ್ಕೆ ಅರಿಶಿನ ಕುಂಕುಮ ಹಚ್ತಾರೆ, ಬೇರೆ ಬೇರೆ ದ್ರವಗಳಿಂದ ಅಭಿಷೇಕ ಮಾಡ್ತಾರೆ. ಅದು ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡದೇ ಇರುವಂಥ ಕಲ್ಲು ಬೇಕು. ಅದೊಂದು ಪರ್ಟಿಕ್ಯುಲರ್ ಕಲ್ಲಿನಲ್ಲಿ ಒಂದು ಅಂಶ ಬರುತ್ತಂತೆ. ಆ ಅಂಶ ಇಲ್ಲದೇ ಹೋದರೆ, ಆ ಅಂಶ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಕಲ್ಲು ಜಾಸ್ತಿ ರಿಯಾಕ್ಟ್ ಮಾಡುತ್ತಂತೆ. ಹೊರಗಿನ ಏನೋ ಅಭಿಷೇಕ, ನೀರು, ಹಾಲು, ಮೊಸರು, ಮೈಕಾ ಅನ್ನುವಂಥ ಒಂದು ಅಂಶ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಈ ಕಲ್ಲನ್ನು ಪರೀಕ್ಷೆ ಮಾಡಿದಾಗ ಮೈಕಾ ಅಂಶನೇ ಇರಲಿಲ್ಲ ಅಂತ. ಅಷ್ಟೆಲ್ಲ ಮಾಡಿದ ನಂತರ ಅಂತಿಮವಾಗಿ ಹಾರೋಹಳ್ಳಿಯ ಎಚ್ ಡಿ ಕೋಟೆ ತಾಲೂಕಿನ ಹಾರೋಹಳ್ಳಿ ಅನ್ನುವ ಗ್ರಾಮದ ಖಾಸಗಿ ಜಮೀನು, ಒಬ್ಬ ರೈತರ ಜಮೀನಿನಲ್ಲಿದ್ದಂಥದ್ದು ಆ ಕಲ್ಲ. 40 ಟನ್ ತೂಕ ಇದೆ ಕಲ್ಲು. ಫೈನಲ್ ಆಗಿ ಒಂದು ತುಂಡನ್ನು ತೆಗೆದು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿ ಎಲ್ಲ ಟೆಸ್ಟ್ಗಳಾದ ನಂತರ ಇದು ಅತ್ಯಂತ ಸೂಕ್ತವಾದದ್ದು ಅಂತ ಗೊತ್ತಾಗುತ್ತೆ. 40 ಟನ್ನಿನ ಆ ಕಲ್ಲನ್ನು ತೆಗೆದು ಅಯೋಧ್ಯೆಗೆ ತಗೊಂಡು ಬರ್ತಾರೆ. ಅಯೋಧ್ಯೆಯ ಇಲ್ಲಿ ಕರಸೇವಕಪುರಂನ ಪಕ್ಕದಲ್ಲಿರುವಂಥ ಒಂದು ಜಾಗವನ್ನು ಅಸೈನ್ ಮಾಡಲಾಗುತ್ತೆ ಮತ್ತು ಅಲ್ಲಿ ಆ ಕಲ್ಲಿಗೆ ರಾಮಲಲ್ಲಾನ ಸ್ವರೂಪವನ್ನು ಈಗ ಕೊಟ್ಟು ಮುಗಿಸಿದ್ದಾರೆ. ಮೈಕಾ ಅನ್ನುವಂಥ ಅಂಶ ಇಲ್ಲದೆ ಇರೋದ್ರಿಂದ ಯಾವ ಅಭಿಷೇಕ ಯಾವುದಕ್ಕೂ ಕೂಡ ಈ ಕಲ್ಲು ರಿಯಾಕ್ಟ್ ಮಾಡೋದಿಲ್ಲ. ಮೂಲ ಸ್ವರೂಪ ಹೇಗಿರುತ್ತೋ, ಬಣ್ಣ ಹೇಗಿರುತ್ತೆ, ರಚನೆ ಹೇಗಿರುತ್ತೆ, ಹಾಗೆ ಉಳ್ಕೊಳ್ಳುತ್ತೆ. ಕ್ರ್ಯಾಕ್ಗಳು ಬರುವಂತಹ ಸಾಧ್ಯತೆಗಳ ಕಡಿಮೆ. ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಕಲ್ಲನ್ನು ಫೈನಲ್ ಮಾಡಲಾಗಿದೆ, ಮೂರ್ತಿಯನ್ನು ಮಾಡಲಾಗಿದೆ. 51 ಇಂಚಿನ ಮೂರ್ತಿ ನೆನಪಿರಲಿ, ಇನ್ನೂ ತನಕ ಅದರದು 51 ಇಂಚಿನ ಪ್ರತಿಮೆ ಅದು ಇನ್ನೂ ತನಕ ಅದರದು ಒಂದು ಫೋಟೋನು ಹೊರಗಡೆ ಬಂದಿಲ್ಲ, ಒಂದು ದೃಶ್ಯ ಕೂಡ ಹೊರಗಡೆ ಬಂದಿಲ್ಲ. ಅಷ್ಟು ರಹಸ್ಯವಾಗಿ ಕಾಪಾಡಿಕೊಳ್ಳಲಾಗಿದೆ. 17ನೇ ತಾರೀಕು ಆ ಮೂರ್ತಿನ ಹೊರಗಡೆ, ಇವತ್ತು 15 ಇವತ್ತು, ನಾಡಿದ್ದು ಆ ಮೂರ್ತಿಯನ್ನು ಹೊರಗಡೆ ತರ್ತಾರೆ. ಹೊರಗಡೆ ತಂದು ಸರಯೂ ನದಿಗೆ ತೆಗೆದುಕೊಂಡು ಹೋಗಲಾಗತ್ತೆ. ರಾಮನಿಗೆ ಸಂಬಂಧಿಸಿದ ಈಗ ಸುತ್ತೂ ಕಡೆನೂ ಇಲ್ಲಿ ರಾಮನಿಗೆ ಸಂಬಂಧಿಸಿದ ಒಂದಲ್ಲ ಒಂದು ಜಾಗಗಳಿದ್ದಾವೆ. ಆ ಜಾಗಗಳಿಗೆ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗಲಾಗತ್ತೆ. ಅದರ ಮಾರನೇ ದಿವಸ 18ನೇ ತಾರೀಕು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗತ್ತೆ. ಪ್ರಾಣ ಪ್ರತಿಷ್ಠೆ ನಡೆಯೋದು 22ನೇ ತಾರೀಕು. 18ನೇ ತಾರೀಕು ಅಲ್ಲಿ ಮೂರ್ತಿಯನ್ನು ಫಿಕ್ಸ್ ಮಾಡ್ತಾರೆ. ಮೂರ್ತಿಯನ್ನು ಫಿಕ್ಸ್ ಆದ ನಂತರ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗ್ತವೆ. ಕಾಶಿ ಒಬ್ಬ ವೇದ ಪಂಡಿತರು ಅವರ ನೇತೃತ್ವದಲ್ಲಿ ಅನೇಕ ವಿಧಿವಿಧಾನಗಳು ಶುರುವಾಗ್ತವೆ. ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಅಯೋಧ್ಯೆದ್ದೆ ಮತ್ತಷ್ಟು ಸುದ್ದಿಗಳಿದ್ದಾವೆ, ರಾಮ ಮಂದಿರ ಲೋಕಾರ್ಪಣೆಗೆ ಸುದ್ದಿಗಳಿದ್ದಾವೆ, ಜೊತೆಗೆ ಅದಕ್ಕೆ ಸಂಬಂಧಿಸಿದ ಪಾಲಿಟಿಕ್ಸ್ನ ಮಾಹಿತಿಗಳಿದೆ. ಸಣ್ಣ ಬ್ರೇಕ್ ಆದಮೇಲೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.